ಇದು ನನ್ನ ಎರಡನೇ ಕಂತು. ಸ್ವಾಮಿ ವಿವೇಕಾನಂದರು ಸೀದಾ ತಾಯಿ ಹತ್ರ ಹೋಗ್ತಾರೆ. ತಾಯಿ ಭುವನೇಶ್ವರಿ, ಅಮ್ಮ ನನಗೆ ಯಾವುದೇ ವಿವಾಹ ಬೇಡ, ನಾನೀಗ ಹೊರಗಡೆ ಬಾಹ್ಯ ಪ್ರಪಂಚದಿಂದ ನಾನು ಹೊರಗಡೆ ಬರ್ತಾ ಇದ್ದೀನಿ, ನಾನು ಸನ್ಯಾಸತ್ವನೇ ನನ್ನ ಶ್ರೇಷ್ಠ ಧರ್ಮ ಅಂತೇಳಿ ತಿಳಿದು ನಿನಗೂ ಭಾರತಾದ್ಯಂತ ನಾನು ಸಂಚರಿಸಾಗಿ ಮಾಡ್ತೀನಮ್ಮ, ನಾನು ನಿಂತು ಎಲ್ಲ ವೆಲ್ಫೇರ್ ನಾನು ನೋಡ್ಕೋತೀನಿ ಅಂತ ಜವಾಬ್ದಾರಿ ತಗೊಂಡು ಅಲ್ಲಿಂದ ಭಾರತಾದ್ಯಂತ ಸಂಚರಿಸ್ತಾರೆ. ಅಲ್ಲಿ ತಮಿಳುನಾಡಲ್ಲಿ ಅನೇಕ ಸಂಘಟನೆಗಳು ಸ್ವಾಮೀಜಿಯವರಿಗೆ ಅದರಿಂದಲ್ಲ ಕೆಲಸ ಮಾಡ್ತಾರೆ, ವಾಲ್ಯ ಸ್ವೇಚ್ಛೆಯಿಂದ ಕೆಲಸ ಮಾಡ್ತಾರೆ. ಸ್ವಾಮೀಜಿ ಎಲ್ಲ ದೇಶಾದ್ಯಂತ ಸುತ್ತಿದಾಗ ಇವರ ಹೆಸರು ದೇಶಾದ್ಯಂತ ಹೆಸರು ಬರುತ್ತೆ. ಹಾಗಾಗಿ ಅವರು ಒಂದು ದಿನ ಇದಕ್ಕೆ ಹೋಗ್ತಾರೆ ಕನ್ಯಾಕುಮಾರಿಗೆ. ಇವ್ರ ಹತ್ರ ದೇವಿಗೆ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಬರ್ತಾರೆ ಧ್ಯಾನ ಮಾಡಿ. ಇವ್ರ ಹತ್ರ ಒಂದು ರೂಪಾಯಿ ಒಂದು ಆಣೆ ಆಗಿರುತ್ತೆ, ಅದು ಹಡಗು ಹೋಗಿ ಆ ಬಂಡೆ ಹೋಗಿ ಅಲ್ಲಿ ಹತ್ರ ಹೋಗಿ ತಲುಪಲಿಕ್ಕೆ, ಇವ್ರ ಹತ್ರ ಒಂದು ಆಣೆನೂ ಇರೋದಿಲ್ಲ. ಅಲ್ಲಿಂದ ಹೋಗಿ ಸೀದಾ ಈಜ್ಕೊಂಡು ಹೋಗಿ ಆ ಬೆಟ್ಟದ ಮೇಲೆ ಆ ಕಲ್ಲು ಬಂಡೆ ಮೇಲೆ ಇವರು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಸೂರ್ಯನ ನಮಸ್ಕಾರ. ಅಲ್ಲಿರ್ತಕ್ಕಂಥ ಎಲ್ಲ ಜನರು ಆಶ್ಚರ್ಯ ಆಗ್ಬಿಡುತ್ತೆ, ಇಂಥ ಸಮುದ್ರ ಬೋರ್ಗರಿಯುವ ಸಮುದ್ರದಲ್ಲಿ ಇವರು ಹೋಗಿ ಈಜ್ಕೊಂಡೋಗಿ ಅಲ್ಲಿಂದ ಧ್ಯಾನ ಮಾಡ್ತಾ ಇದ್ದಾರೆ ಅಂತೇಳಿ. ಪುನಃ ಸ್ವಾಮೀಜಿ ಅಲ್ಲಿಂದ ಈಜ್ಕೊಂಡೆ ಬಂದು ಪುನಃ ಕನ್ಯಾಕುಮಾರಿ ದೇವಿಗೆ ಪೂಜೆ ಮಾಡಿ ತಿರುಗಿ ವಾಪಸ್ ಬರ್ತಾರೆ. ಬಂದಾಗ ಇವರಿಗೆ ಆಗಿ ಅನೇಕ ಜನರು ಶೇಖರಣೆ ಮಾಡಿರ್ತಾರೆ. ಆಗಾಗಲೇ ಇನ್ನೊಂದು ವರ್ಷ ಎರಡು ವರ್ಷಕ್ಕೆ ವಿಶ್ವಧರ್ಮ ಸಮ್ಮೇಳನ ಇದೆ ಇನ್ನು ಎರಡು ವರ್ಷ ಅಂತ ಹೇಳಿ ಉದ್ದೇಶ ಇಟ್ಕೊಂಡು ದಾನ ಪಡೆದಿರ್ತಾರೆ ಎಲ್ಲರ ಹತ್ರ ಇವರ ಶಿಷ್ಯರು. ಈ ಒಂದು ದಿನ ಇವರ ಇತಿಹಾಸವನ್ನು ತಿಳಿದಂಥ ಕೇತು ಮಹಾರಾಜ, ಕೇರಳದ ಮಹಾರಾಜ ಕೇತು, ಅವರು ಇವ್ರನ್ನ ಆಹ್ವಾನಿಸ್ತಾರೆ. ಅವ್ರಿಗೆ ಗಂಡು ಮಕ್ಕಳು ಇರೋದಿಲ್ಲ. ಆಗ ಸ್ವಾಮಿ ವಿವೇಕಾನಂದರು ಅವರ ಹತ್ರ ಹೋಗ್ತಾರೆ. ಹೋದಾಗ ಅವರು ತುಂಬ ಆಧಾರದ ಆತಿಥ್ಯವನ್ನು ನೀಡಿ ಇವರಿಗೆ ತುಂಬ ಸಂತೋಷ ರೀತಿಯಲ್ಲಿ ಕಾಣ್ತಾರೆ. ಆಗ ಸ್ವಾಮಿ ವಿವೇಕಾನಂದರು ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಇದಾದ ಒಂದು ವರ್ಷಕ್ಕೆ ಇವ್ರು ಬಂದ್ಬಿಡ್ತಾರೆ ದೇಶಾದ್ಯಂತ ಎಲ್ಲ ಹಿಂದುತ್ವ ಅಂದರೆ ಶಂಕರಾಚಾರ್ಯರ ಅದ್ವೈತ ಇಂಥವೆಲ್ಲ ಧರ್ಮ ತತ್ವಗಳನ್ನು ಜನರಿಗೆ ಹೇಳ್ತಾ ಇರ್ತಾರೆ, ಧರ್ಮದ ಮೂಲ ಏನು ಅನ್ನೋದ್ರ ಬಗ್ಗೆ. ಹೀಗಾಗಿ ಪುನಃ ಒಂದು ವರ್ಷ ಕಳೆಯುತ್ತೆ, ಕೇತು ಮಹಾರಾಜರಿಗೆ ಗಂಡು ಮಗು ಆಗುತ್ತೆ. ಪುನಃ ಆಹ್ವಾನ ಮಾಡ್ತಾರೆ ಸ್ವಾಮಿ ವಿವೇಕಾನಂದರನ್ನು, ಹೋಗ್ತಾರೆ. ಸ್ವಾಮಿ ವಿವೇಕಾನಂದರೇ, ನನಗೆ ಅತ್ಯಂತ ಸಂತೋಷ ಬರುತ್ತೆ, ನಾನು ಇದ್ದೇನೆ, ನಿನಗೆ ಅರ್ಧ ರಾಜ್ಯವನ್ನು ಕೊಡ್ತೇನೆ, ಅರ್ಧ ದ್ರವ್ಯವನ್ನು ಕೊಡ್ತೇನೆ, ನೀವು ಇಲ್ಲೇ ಇದ್ಬಿಡಿ, ಎಲ್ಲಿ ಹೋಗೋದು ಬೇಡ. ಆಗ ಸ್ವಾಮಿ ವಿವೇಕಾನಂದರು ಇಲ್ಲ, ನಾನು ವಿಶ್ವಧರ್ಮ ಸಮ್ಮೇಳನ ಚಿಕಾಗೋ ನಡೆಯುತ್ತೆ, ಅಲ್ಲಿ ಹೋಗಬೇಕು ಅಂತ ತಿಳಿಸ್ತಾರೆ. ಹಾಗಾಗಿ ಅವರು ವಿಶ್ವಧರ್ಮಕ್ಕೆ ಅಷ್ಟೇ ತಾನೇ, ನಿಮಗೇನು ವ್ಯವಸ್ಥೆ ಬೇಕೋ ನಾವು ಮಾಡ್ತೀವಿ ಅಂತ ಹೇಳಿ ಕೊನೆಗೆ ಮಂತ್ರಿ ಮೂಲಕ ಇಂಗ್ಲೆಂಡಿನ ಇದು ನಮ್ಮ ಮುಂಬೈನಲ್ಲಿ ಹಡಗಿರ್ತದೆ, ಆ ಹಡಗಿನ ಮೂಲಕ ಇವರಿಗೆ ಎಲ್ಲ ಭಾರತದ ಯಾವ್ಯಾವುದು ಈಗಿನ ಕಾಲದಲ್ಲಿ ವೀಸಾ ಇದೆ ಆ ಥರ ಪತ್ರಗಳನ್ನು, ಇವರು ಪರವಾನಗಿ ಪತ್ರಗಳನ್ನು, ಧರ್ಮ ಸಮ್ಮೇಳನಕ್ಕೆ ಅವರು ಹಾಜರಾಗ್ತಕ್ಕಂಥ ಎಲ್ಲ ಇವನ್ನ ಸಿದ್ಧಪಡಿಸಿ ಇವರು ಬುಕ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಇವರು ವಿಶ್ವಧರ್ಮ ಸಮ್ಮೇಳನ ಚಿಕಾಗೋಗೆ ಪ್ರಯಾಣ ಬೆಳೆಸ್ತಾರೆ ಮುಂಬೈ ಮೂಲಕ. ಅಲ್ಲಿಂದ ಹಾಂಗ್ಕಾಂಗ್, ಇಂಗ್ಲೆಂಡ್ ಈ ರೀತಿ ತಿಂಗಳಾನ್ಗಟ್ಟಲೆ ಸಂಚರಿಸ್ತಾರೆ. ಅಲ್ಲಿ ಹಡಗುಗಳಾಗ ನಲ್ಲಿ ಎಲ್ಲರ ಜನರ ಜೊತೆಗೂ ಕೂಡ ತುಂಬ ಒಡನಾಟ ಇವ್ರದ್ದಿರುತ್ತೆ. ನಂತರ ಅವ್ರು ಹೋದಾಗ ಇಂಗ್ಲೆಂಡಲ್ಲಿ ಅದೇ ಟೈಮ್ನಲ್ಲಿ ಇದೇ ಹಡಗಿನಲ್ಲೇ ಜೆಆರ್ಡಿ ಟಾಟಾ ಕೂಡ ಇವ್ರ ಜೊತೆ ಸಂಚರಿಸಿರ್ತಾರೆ. ಅವ್ರು ಇಂಗ್ಲೆಂಡ್ಗೆ ಹೋಗಿರ್ತಾರೆ, ಇಂಗ್ಲೆಂಡ್ ಅವ್ರು ಇಳ್ಕೋತಾರೆ, ಇವರು ಚಿಕಾಗೋಗೆ ಮುಂದುವರಿತಾರೆ. ಅವರು ಆ ಟಾಟಾದ ಏನಾಗಿರುತ್ತೆ ಅಲ್ಲಿ ಅಂದರೆ ಅಲ್ಲಿ ತಾಜ್ ಹೋಟೆಲ್ ಇರುತ್ತೆ, ಆ ಹೋಟೆಲ್ಗೆ ನೋಡೋಕ್ಕಂತ ಇವ್ರು ಹೋಗಿರ್ತಾರೆ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಇಂಡಿಯನ್ಸ್ ಆ್ಯಂಡ್ ಡಾಗ್ಸ್ ನಾಟ್ ಅಲೋಡ್ ಅಂತ. ಆಗ ಜೆ ಆರ್ ಡಿ ಟಾಟಾ ಅವರಿಗೆ ತುಂಬ ನೋವಾಗುತ್ತೆ, ನಮ್ಮನ್ನು ನಮ್ಮದೇ ದುಡ್ಡು ತಿಂದು ಬ್ರಿಟಿಷ್ನವರು ನಮ್ಮದೇ ಸಂಪತ್ತನ್ನು ಕೊಳ್ಳೆ ಹೊಡೆದು ಈ ರಾಷ್ಟ್ರಕ್ಕೆ ತಂದು ಪುನಃ ನಮ್ಮಗಳಿಗೆ ನಾಯಿಗಳು ಇವರು ಯಾರು ಒಳಗೆ ಪ್ರವೇಶ ಇಲ್ಲ ಇಂಡಿಯನ್ಸ್ ಅಂತ ಹೇಳಿದಾರಲ್ಲ ಅಂತ ಆ ಛಲದ ಮೇಲೇ ಅವರು ಮುಂಬೈನಲ್ಲಿ ತಾಜ್ ಹೋಟೆಲ್ ಕಟ್ಟಿದ್ದು. ಅಂದರೆ ಕಸಬ್ ಯಾರು ಇದು ಮಾಡಿದ್ರೋ ಆ ಹೋಟಲ್ಲು ಇದರ ಬ್ರಿಟಿಷರ ವಿರುದ್ಧ ಆ ಬೋರ್ಡ್ ಹಾಕಿದ್ರ ವಿರುದ್ಧ ಕೆಚ್ಚದೆಯಿಂದ ಅವರು ಸ್ಥಾಪನೆ ಮಾಡಿದರು. ಸೊ ಇವರು ಚಿಕಾಗೋಗೆ ಹೋಗ್ತಾರೆ ಸ್ವಾಮಿ ವಿವೇಕಾನಂದರು. ಹೋದಾಗ ಇವ್ರ ಹತ್ರ ಏನು ಇಲ್ಲಿಂದ ಕೊಂಡೋಗಿದ್ರೋ ಅವೆಲ್ಲವನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಕೊನೆಗೆ ಬಾಸ್ಟನ್ ರೈಲ್ವೇನಲ್ಲಿ ಮೂಲಕ ಅವರು ಪ್ರಯಾಣ ಬೆಳೆಸ್ತಾರೆ. ಅಲ್ಲಿಂದ ಹೋಗಿ ಒಂದು ಬೀದಿನಲ್ಲಿ ಹೋಗಿ ನೋಡ್ತಾರೆ, ಏನು ಇವ್ರ ಹತ್ರ ಯಾವುದೇ ದಾಖಲೆ ಇರಲ್ಲ. ಕೊನೆಗೆ ವಿಶ್ವ ಸಮ್ಮೇಳನ ನಡೆಯ ಜನಪ್ರತಿನಿಧಿಗಳ ಹತ್ರ ಹೋಗ್ತಾರೆ, ಅಲ್ಲಿ ಯಾರನ್ನು ಇವರಿಗೆ ಅವಕಾಶನೇ ಕೊಡಲ್ಲ, ನೀವು ಯಾರು ಅಂತಲೇ ಗೊತ್ತಿಲ್ಲ ಹೇಗೆ.
ಕೊನೆಗೆ ಇವರು ಬೀದಿಗೆ ಬಂದಾಗ ಅನೇಕ ಹುಡುಗರು ಚಿಟ್ಚಾಟ್ ಮಾಡ್ತಿರ್ತಾರೆ, ಯಾಕೆಂದ್ರೆ ಇವರು ಧರಿಸಿರ್ತಕ್ಕಂಥ ಪೇಟ ಜುಬ್ಬ ಇವೆಲ್ಲ ಅವರಿಗೆ ವಿಚಿತ್ರವಾಗಿ ಕಾಣ್ತಾ ಇರ್ತದೆ. ಅನೇಕ ಜನ ಹುಡುಗರು ಬೇಕಂತ ಎಳೆಯೋದು ಈಗೆಲ್ಲ ಮಾಡ್ತಿರ್ತಾರೆ. ಕೊನೆಗೆ ಇವರು ಇಂಗ್ಲೀಷ್ನಲ್ಲಿ ಮಾತಾಡಿದಾಗ ಓ ಇದಕ್ಕೆ ಇಂಗ್ಲೀಷ್ ಬರುತ್ತಾ ಅಂತ ಅವಹೇಳನಕಾರಿಯಾಗಿ ಮಾತಾಡ್ತಾರೆ. ಇದೆಲ್ಲವನ್ನು ಸಹಿಸಿಕೊಂಡಂಥ ಸ್ವಾಮಿ ವಿವೇಕಾನಂದರು ಒಂದು ಬದಿನಲ್ಲಿ ಕೂತು ರಸ್ತೆಯ ಬದಿನಲ್ಲಿ ಧ್ಯಾನ ಮಾಡ್ತಿರ್ತಾರೆ. ಆ ಟೈಮ್ನಲ್ಲಿ ಮಿಸ್ ಕಾಟ್ನ್ಯಾನ್ ಬಾರನ್ ಅಂತಕ್ಕಂಥ ಒಬ್ಬ ಮಹಿಳೆ ಆ ದಾರಿಯಲ್ಲಿ ಬರ್ತಾರೆ. ಏನು ಅದ್ಭುತವಾದ ಶಕ್ತಿ ಇದೆ ಇವರಲ್ಲಿ, ಸಾಕ್ಷಾತ್ ಸೂರ್ಯ ಪುತ್ರಂತರ ಇದನ್ನಲ್ಲಪ್ಪ ಇವರು ಅಂತ ಹೋಗಿ ಅವ್ರನ್ನ ಕರೀತಾರೆ. ಏನು ಹೀಗೆ ಸರಿ ನಿಮಗೆ ಏನು ಬೇಕು? ಇಲ್ಲ ಈ ಥರ ನಾನು ವಿಶ್ವಧರ್ಮ ಸಮ್ಮೇಳನಕ್ಕೆ ನಾನು ಅಟೆಂಡ್ ಆಗೋಕ್ಕೆ ಭಾರತದಿಂದ ಬಂದಿದ್ದೆ, ಆದರೆ ನನಗೆ ಅಲ್ಲಿ ಅವಕಾಶ ಸಿಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸರಿ ಬನ್ನಿ ಸ್ವಾಮಿ ನಮ್ಮನೆಗೆ ಇದ್ದು ಬನ್ನಿ ಅಂತೇಳಿ ಆ ದಿನದ ಪೂರ್ತಿ ಅವರೇ ಎಲ್ಲ ಇವರಿಗೆ ಏನೇನು ಅವಶ್ಯಕತೆ ಸ್ನಾನ ಊಟ ಎಲ್ಲ ಪ್ರತಿಯೊಂದು ಮಾಡಿ ಕೊನೆಗೆ ಅವರು ಹೇಳ್ತಾರೆ ನನಗೊಬ್ಬರು ತುಂಬ ಪ್ರಾಧ್ಯಾಪಕರು ಮತ್ತು ವಿಶ್ವಧರ್ಮಕ್ಕೆ ಏನು ಪ್ರತಿನಿಧಿಗಳನ್ನು ಆಯ್ಕೆ ಪ್ರತಿನಿಧಿಗಳನ್ನು ಹಾಕಿದ್ದಾರೋ ಅವರು ನನಗೆ ಚೆನ್ನಾಗಿ ಪರಿಚಯ ಇದೆ, ನೀವು ಅಲ್ಲಿ ಹೋಗೋಣ ಸಿದ್ಧರಾಗಿ ಅಂತೇಳಿ ಸಿದ್ಧಪಡಿಸ್ಕೊಂಡು ಕೊನೆಗೆ ಅವರು ಏನಪ್ಪ ಅಂದರೆ ಗ್ರೀಕ್ ಭಾಷೆ ಪ್ರೊಫೆಸರ್ ಜಾನ್ ಎನ್ರಿ ರೈಟ್ ಅಂತ ಅವರ ಹೆಸರು, ಅವ್ರ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರು ಪ್ರಾಧ್ಯಾಪಕರು. ಅವರು ಹೋದಾಗ ವಿವೇಕಾನಂದರಿಗೆ ಅವರು ಒಂದು ಗಂಟೆನಲ್ಲಿ ಅನೇಕ ವಿಷಯಗಳನ್ನು ಕೇಳ್ತಾರೆ ನೀವು ಹೇಳಿ ಅಂತ. ಆಗ ಅತ್ಯದ್ಭುತವಾದಂಥ ಧರ್ಮದ ಬಗ್ಗೆ ಇವರು ವಿವೇಕಾನಂದರು ಹೇಳಿದ್ದನ್ನು ಕೇಳಿ ಮೂಕ ವಿಸ್ಮಿತನಾಗ್ತಾನೆ. ಯಾರು? ಎನ್ರಿ ರೈಟ್. ನಂತರ ಅಲ್ಲಿ ಕ್ರೈಸ್ಟ್ ಕಾಲೇಜ್ ಇರುತ್ತೆ, ಅವ್ರದೇ ಕಾಲೇಜ್ ಚರ್ಚ್, ಅದರಲ್ಲಿ ಕೂಡ ಸ್ಪೀಚ್ ಮಾಡಕ್ಕೆ ಹೇಳ್ತಾರೆ, ಅಲ್ಲಿ ಕೂಡ ಮಾಡ್ತಾರೆ. ಆಗ ಒಂದು ಪತ್ರವನ್ನು ಶಿಫಾರಸು ಪತ್ರವನ್ನು ಬರೆದು ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನಕ್ಕೆ ಅಟೆಂಡ್ ಆಗಿ ಕಳಿಸ್ತಾರೆ. ಹಾಗಾಗಿ ಕನ್ನಡದ ವಿಶ್ವ ಅಂದರೆ ಕನ್ನಡದ ನಮ್ಮ ಭಾರತದ ಸುಪುತ್ರ ಆ ವಿಶ್ವಧರ್ಮ ಸಮ್ಮೇಳನಕ್ಕೆ ಭಾಗವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಮುಂದಿನ ಭಾಗದಲ್ಲಿ ನಾನು ಇನ್ನು ಯಾಕೆಂದರೆ ಇದು ಮುಗಿಯದ ಪ್ರಯತ್ನ ಇನ್ನೊಂದು ಭಾಗವನ್ನು ನಾನು ತಗೋತೀನಿ. ಜೈ ಭಾರತ್ ಮಾತೆ.